ತಮಿಳುನಾಡಿಗೆ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರು ಸುಪ್ರೀಂಗೆ ಮನವಿ ಸಲ್ಲಿಸಬಹುದಾಗಿತ್ತು. ಕೇಂದ್ರದಲ್ಲಿ ಮನವಿ ಸಲ್ಲಿಸಿದ್ರೆ ರಾಜ್ಯದ ಪರ ನ್ಯಾಯ ಸಿಗ್ತಾ ಇತ್ತು. ಬಿಜೆಪಿ ಆಡಳಿತ ಇದ್ದಾಗ ಸರಿಯಾದ ಕ್ರಮ ತೆಗೆದುಕೊಳ್ಳಲಿಲ್ಲ ಅಂತ ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ತಮಿಳುನಾಡಿಗೆ ಮೂರನೇ ಒಂದು ಭಾಗ ನೀರನ್ನು ಒದಗಿಸಿದ್ದೇವೆ. ಬಿಜೆಪಿಯವರಿಗೆ ಉತ್ತರ ಕುಮಾರನ ಅಪೌರುಷ ಒಲೆ ಮುಂದೆ ಇದ್ದಂತೆ. ರಾಜ್ಯದ 25 ಸಂಸದರು ಪ್ರಧಾನಿ ಎದುರು ಬಾಯನ್ನೇ ಬಿಡ್ತಿಲ್ಲ ಅಂತ ವ್ಯಂಗ್ಯವಾಡಿದ್ದಾರೆ. ಬೆಂಗಳೂರಿನಲ್ಲಿ ಸಾರಿಗೆ ಸಚಿವ ರಾಮಲಿಂಗ ರೆಡ್ಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು ನಮ್ಮ ಸಂಸದರ ಒಂದು ನಡೆ. ಇಷ್ಟು ಜನ ಸಂಸದರು, 25 ಜನ ಸಂಸದರಿದ್ರೂ ಕೂಡ ಪ್ರಧಾನಿ ಎದುರು ಬಾಯನ್ನೇ ಬಿಡ್ತಾ ಇಲ್ಲ ಅಂತ. ತಮಿಳುನಾಡಿಗೆ ಕಾವೇರಿ ನೀರು ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಮೋದಿ ಅವರದ್ದು ಜವಾಬ್ದಾರಿ ಇತ್ತು. ಅವರು ಕೂಡ ಸುಪ್ರೀಂಗೆ ಮನವಿ ಸಲ್ಲಿಸಬಹುದಾಗಿತ್ತು. ಕೇಂದ್ರದಲ್ಲಿ ಮನವಿ ಸಲ್ಲಿಸಿದ್ರೆ ರಾಜ್ಯದ ಪರ ನ್ಯಾಯ ಸಿಗ್ತಾ ಇತ್ತು ಅಂತ ಹೇಳಿದ್ದಾರೆ. ಮಾಡಿಸಿರ್ತಾರೆ. ಸಂಕಷ್ಟ ಕಾಲದಲ್ಲಿ ಒಂದು ಏನು ಪರಿಹಾರ ಕೊಡಬೇಕು ಅನ್ನೋದನ್ನು ಆವಾಗ ಜಡ್ಜ್ಮೆಂಟ್ ಕೊಟ್ಟಲ್ಲ, ಆಗಲೇ ಬರೀಬೇಕಾಗಿತ್ತು. ಮತ್ತು ಮದ್ದಲ್ಲಿ 4 ವರ್ಷದಲ್ಲಿ ಇದ್ರಲ್ಲ ಅವರು ಆಡಳಿತ ಮಾಡ್ತಾಯಿದ್ರಲ್ಲ ಬಿ ಜೆ ಪಿಯವರು. ಮಳೆ ಬಂದಾಗ ಹೋದ ವರ್ಷ ವಿಪರೀತ ಮಳೆ ಬಂತು, 100 TMC ನೀರು ಸಮುದ್ರಕ್ಕೆ ಹರಿದಿತ್ತು. ಈ ವರ್ಷ ಮಳೆನೇ ಬಂದಿಲ್ಲ. ನಾವು 3ನೇ ಒಂದು ಭಾಗ ನೀರು ಮಾತ್ರ ಬಿಟ್ಟಿದ್ದೀವಿ. ಯಾಕೆ ನೀರಿಲ್ಲದೆ ಇರೋದ್ರಿಂದ ಈ ಸಂಕಷ್ಟ ಕಾಲದಲ್ಲಿ ಏನು ಮಾಡಬೇಕು ಅಂತ 4 ವರ್ಷ ಇವರು ಆಡಳಿತ ಮಾಡ್ತಾ ಇದ್ರಲ್ಲ, ಇವರೇ ಸರ್ಕಾರ ಅಲ್ಲ ಅದು ಹೆಲಿನಲ್ಲಿ. ಈಗ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗ್ಬೋದಿತ್ತಲ್ಲ. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳಿದ್ದಾರಲ್ಲ, 25 ಜನ ಇದ್ದಾರಲ್ಲ ಬಿ ಜೆ ಪಿ ಅವರು, ಅವ್ರಿಗೂ ಗೊತ್ತಲ್ಲ ನಮ್ಮಲ್ಲಿ ನೀರಿಲ್ಲ ಅಂತ. ಪ್ರಧಾನಮಂತ್ರಿಗಳಿಗೆ ಹೇಳಿ, ಅಲ್ಲಿನ ಕೇಂದ್ರ ಸರ್ಕಾರದ ಅಡ್ವೊಕೇಟ್ ಜನರಲ್ಗೆ ಹೇಳಿ, ಅವರು ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡ್ಕೊಳ್ಬೋದಿತ್ತು ಅಲ್ವಾ. ಅದನ್ನು ಹೋಗಿ ನರೇಂದ್ರ ಮೋದಿಯವ್ರ ಮುಂದೆ ಮಾತಾಡೋ ದಮ್ಮೇ ಇಲ್ಲ ಅವ್ರಿಗೆ ಯಾರಿಗೂ. ಸುಮ್ಮನೆ ಉತ್ತರ ಕುಮಾರ್ ಇದ್ದಂಗೆ ಬಿ ಜೆ ಪಿ ಅವರು. ಉತ್ತರ ಕುಮಾರ್ ಪೌರುಷ ಒಲೆ ಮುಂದೆ ಅಂತ ಸುಮ್ಮನೆ ಮುಂದೆ ಮಾಧ್ಯಮಗಳ ಮುಂದೆ ಮಾತಾಡ್ತಾರೆ ಅಷ್ಟೇ. ಇವರಿಷ್ಟು ಜನ, 25 ಜನ MP ಗಳು, ಅದರಲ್ಲಿರ್ತಕ್ಕಂಥ ಮಂತ್ರಿಗಳು ಮತ್ತು ಬಿ ಜೆ ಪಿ ನಾಯಕರುಗಳು ನಮ್ಮ ರಾಜ್ಯದಲ್ಲಿದ್ದಾರಲ್ಲ, ಇವರೆಲ್ಲ ನೀರಿಲ್ಲ ಅಂತ ಅವ್ರಿಗೂ ಗೊತ್ತು, ರೈತರಿಗೆ ಕಷ್ಟ ಆಗುತ್ತೆ ಅಂತ ಅವ್ರಿಗೂ ಗೊತ್ತು. ಇವರೆಲ್ಲ ಹೋಗಿ ಪ್ರಧಾನಮಂತ್ರಿಗಳು ಹೇಳ್ಬೋದಿತ್ತಲ್ಲ. ಪ್ರಧಾನಮಂತ್ರಿಗಳು ಅಲ್ಲಿ ಅಡ್ವೊಕೇಟ್ ಜನರಲ್ ಇದ್ದಾರಲ್ಲ, ಅವ್ರಿಗೆ ಹೇಳಿ ಸುಪ್ರೀಂ ಕೋರ್ಟಿಗೆ ಮನವರಿಕೆ ಮಾಡಿಕೊಡ್ಬೋದಿತ್ತು. ನಮ್ಮ ವಕೀಲರು ವಾದ ಮಣ್ಣೆ ಮಾಡಿದ್ದಾರೆ. ಅದನ್ನು ಸುಪ್ರೀಂ ಕೋರ್ಟ್ ಪರಿಗಣಿಸಿಲ್ಲ. ಸ್ವಲ್ಪ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗಿದ್ದರೆ. ಈಗ ನಮ್ಮ ವಕೀಲರು ಇಷ್ಟು ವರ್ಷ ಸುಪ್ರೀಂ ಕೋರ್ಟು ಮತ್ತು ಪ್ರಾಧಿಕಾರಗಳ ಮುಂದೆ ನಮ್ಮ ರಾಜ್ಯದ ವಕೀಲರು ಮತ್ತು ಬೇರೆ ವಕೀಲರುಗಳನ್ನು ತಗೊಂಡು ವಾದ ಮಾಡಿದ್ದಾರೆ. ಇದು ಸುಪ್ರೀಂ ಕೋರ್ಟ್ ಗಮನಕ್ಕೆ ಏನು ತಂದಿಲ್ಲ ಅಂತ ಇವ್ರು ಹೇಳ್ತಾರೆ. ಯಾಕೆ ತಂದಿರೋದಿಲ್ಲ? ಎಲ್ಲ ಅಂಶಗಳನ್ನು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ ವಕೀಲರು ಮಂಡಿಸಿರ್ತಾರೆ. ಸಂಕಷ್ಟ ಕಾಲದಲ್ಲಿ ಒಂದು ಏನು ಪರಿಹಾರ ಕೊಡಬೇಕು ಅನ್ನೋದನ್ನು ಆವಾಗ ಜಡ್ಜ್ಮೆಂಟ್ ಕೊಟ್ಟಲ್ಲ, ಆಗಲೇ ಬರೀಬೇಕಾಗಿತ್ತು. ಮತ್ತು ಮದ್ದಲ್ಲಿ 4 ವರ್ಷದಲ್ಲಿ ಇದ್ರಲ್ಲ ಅವರು ಆಡಳಿತ ಮಾಡ್ತಾಯಿದ್ರಲ್ಲ ಬಿ ಜೆ ಪಿಯವರು. ಮಳೆ ಬಂದಾಗ ಹೋದ ವರ್ಷ ವಿಪರೀತ ಮಳೆ ಬಂತು, 100 TMC ನೀರು ಸಮುದ್ರಕ್ಕೆ ಹರಿದಿತ್ತು. ಈ ವರ್ಷ ಮಳೆನೇ ಬಂದಿಲ್ಲ. ನಾವು 3ನೇ ಒಂದು ಭಾಗ ನೀರು ಮಾತ್ರ ಬಿಟ್ಟಿದ್ದೀವಿ. ಯಾಕೆ? ನೀರಿಲ್ಲದೆ ಇರೋದ್ರಿಂದ. ಈ ಸಂಕಷ್ಟ ಕಾಲದಲ್ಲಿ ಏನು ಮಾಡಬೇಕು ಅಂತ 4 ವರ್ಷ ಇವರು ಆಡಳಿತ ಮಾಡ್ತಾಯಿದ್ರಲ್ಲ, ಇವರೇ ಸರ್ಕಾರ ಅಲ್ಲ ಅದು ಹೆಲಿನಲ್ಲಿ. ಈಗ ಕೇಂದ್ರ ಸರ್ಕಾರ ಇಂಟರ್ಫಿಯರ್ ಆಗ್ಬೋದಿತ್ತಲ್ಲ. ನಮ್ಮ ಪಾರ್ಲಿಮೆಂಟ್ ಮೆಂಬರ್ಗಳಿದ್ದಾರಲ್ಲ, 25 ಜನ ಇದ್ದಾರಲ್ಲ ಬಿ ಜೆ ಪಿ ಅವರು, ಅವ್ರಿಗೂ ಗೊತ್ತಲ್ಲ ನಮ್ಮಲ್ಲಿ ನೀರಿಲ್ಲ ಅಂತ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.